ಇಡಿಸಿದ್ಯಾ, ಯಾವ ರೀತಿಯ ಬದಲಾವಣೆಯನ್ನ ಅವರು ಬಯಸ್ತಾ ಇದ್ದಾರೆ ಅನ್ನೋದನ್ನ ಅವರ ಹತ್ರನೇ ಕೇಳೋಣ. ಬನ್ನಿ. ವೀಕ್ಷಕರೇ, ನಾವೀಗ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ನ ಕೆಳಗಿದ್ದೀವಿ. ಇಲ್ಲಿ ಸಾಕಷ್ಟು ಜನ ವ್ಯಾಪಾರಿಗಳು, ವ್ಯಾಪಾರಸ್ಥರು ವ್ಯಾಪಾರನ್ನ ಮಾಡ್ತಾ ಇರ್ತಾರೆ. ಅವರ ಒಪಿನಿಯನ್ ಹೇಗಿದೆ, ಈ ಕ್ಷೇತ್ರದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಬೇಕು, ಅವರ ನಿರೀಕ್ಷೆಗಳೇನಿದೆ ಅನ್ನೋದನ್ನ ಬನ್ನಿ ಕೇಳೋಣ. ಮಂಜುನಾಥ್ ಅವ್ರು ಏನ್ ಮಾಡಿದ್ದಾರೆ? ಅಲ್ಲ ಮೇಡಮ್, ನರೇ ಏನ್ ಮಾಡ್ಯಾರ ಏನ್ ಬಿಟ್ಟಾರ ಅವ್ರಿಗೆ ಗೊತ್ತಿರಬೇಕು. ಜನಗಳಿಗೆಲ್ಲ ಗೊತ್ತಿದೆ ಏನ್ ಮಾಡ್ಯಾರ ಏನಿಲ್ಲ ಅಂಬದು. ರೋಡ್ಗಳೇ ನ್ಯಾಯವಾಗಿಲ್ವಲ್ಲ ಮೇನ್. ನಿಮಗೆ ಯಾವ ರೀತಿಯ ಬದಲಾವಣೆ ಆಗಬೇಕು? ಈಗ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ. ಮಂಜುನಾಥ್ ಅವರ ಸಾಧನೆ ನಿಮಗೆ ತೃಪ್ತಿ ಆಗಿದೆಯಾ? ಹೇಗೆ ಮೇಡಮ್? ಅದು ಗೊತ್ತಿಲ್ಲ ಮೇಡಮ್ ನಮ್ಗೊಟ್ಟಿಗೆ. ನಮ್ಗೇನು ಇದೊಂದು ವ್ಯಾಪಾರಕ್ಕೋಸ್ಕರ ನಾವು ಇದ್ ಮಾಡ್ತಾ ಇದ್ದೀವಿ. ವ್ಯಾಪಾರದೊಂದು ಸ್ವಲ್ಪ ಇದೆಲ್ಲ ಜಾಗ ಎಲ್ಲ ಒಂದ್ ಸ್ವಲ್ಪ ಇದ್ ಮಾಡ್ಕೊಟ್ರೆ ಸಾಕು ನಮ್ಗೆ. ಅಂದ್ರೆ ವ್ಯಾಪಾರಸ್ಥಕ್ಕೆ ಈಗ ಜಾಗ ಇಲ್ಲ ಅಂತ ಹೇಳ್ತಾ ಇರೋದು ನೀವು ಅಥವಾ ಇದನ್ನೇ ಮೇಡಮ್ ನೆಕ್ಸ್ಟ್ ಇದನ್ನೇ ಉಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತ ಇದೀವಿ. ಮಂಜುನಾಥ್ ಅವ್ರು ಏನ್ ಮಾಡಿದಾರೆ, ಈಗ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ, ವ್ಯಾಪಾರಸ್ಥರಾಗಿ ಏನ್ ನಿರೀಕ್ಷೆಗಳಿದೆ ನಿಮ್ಗೆ? ಅಮ್ಮ, ನಮ್ಗೂ ಈ ಮಾರ್ಕೆಟ್ಗೆ ಸ್ವಲ್ಪ ಹೆಲ್ಪ್ ಮಾಡಿದಾರಮ್ಮ. ಓಕೆ, ನಮ್ಗೆ ಈ ಮಾರ್ಕೆಟ್ಗೋಸ್ಕರ ಬಂದಿದ್ರು, ಸ್ವಲ್ಪ ಹೆಲ್ಪ್ ಉದ್ರಿಸ್ಕೊಟ್ಟಿದ್ದಾರೆ. ಮುಂಡ್ರಾ ಸರ್ ಇತ್ತು, ಮುಂಡ್ರಾ ಸರ್ ಹೋಗಿದ ಮೇಲೆ ಗನ್ ಮ್ಯಾನ್ ಮಂಜಾನೆ ಮಾಡಿಕೊಟ್ಟಿರೋದು. ಮ್ಯಾಮ್ ಹೇಳಿ, ಯಾವ ನಿರೀಕ್ಷೆಗಳಿದೆ? ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ. ಜೆಡಿಎಸ್ ನ ಏಕೈಕ ಕ್ಷೇತ್ರ ಇದು ದಾಸರಹಳ್ಳಿ. ಮುನಿರಾಜ್ ಅವ್ರ ಬಗ್ಗೆ ಕೆಲವೊಂದಷ್ಟು ಜನ ಒಳ್ಳೆ ಒಪಿನಿಯನ್ ಕೂಡ ಹೇಳ್ತಾ ಇದಾರೆ, ನೀವ್ ಏನ್ ಹೇಳ್ತೀರಿ? ನಾವೇನಿಲ್ಲ, ಎಲ್ಲರೂ ಗೆಲ್ಲಲೇಬೇಕು. ಅವರು ಆಗ್ಲಿ ಇವರಾಗ್ಲಿ ಯಾರಾಗ್ಲಿ ಗೆಲ್ಲಲೇಬೇಕು. ಗೆದ್ದ ಮೇಲೆ ನಮ್ ಕ್ಷೇತ್ರಕ್ಕೆ ಒಳ್ಳೇದಾಗ್ಬೇಕು, ಒಳ್ಳೆ ಕೆಲಸಗಳು, ಒಳ್ಳೆ ಕಾರ್ಯಗಳು, ಮೋರಿಗಳು, ರೋಡ್ಗಳು, ಮತ್ತೆ ಸ್ಯಾನಿಟರಿಗಳು, ಮತ್ತೆ ರೋಡ್ ಮೋರಿ ಕ್ಲೀನ್ ಮಾಡಲ್ಲ. ಅಲ್ಲಿ ಸುಮಾರು ದಿನ ಆಯ್ತು ಮನೆ ಮುಂದೆ ಎಲ್ಲ ಮೋರಿಗಳು ಕ್ಲೀನ್ ಮಾಡಲ್ಲ ಸರಿಯಾಗಿ, ಎಲ್ಲ ಕಟ್ಕೊಳುತ್ತೆ ಸೊಳ್ಳೆ. ಮತ್ತೆ ಮಾರ್ಕೆಟ್ ಒಂಚೂರು ಇಂಪ್ರೂವ್ ಮಾಡ್ಕೊಡ್ಬೇಕು ನಮ್ಗೆ. ಬಡವ್ರ ಬಗ್ರು ವ್ಯಾಪಾರ ಮಾಡೋರವ್ರೆ, ವಯಸ್ಸಾದವ್ರವ್ರೆ, ಮಕ್ಳು ಸಾಯಂಕಾಲದಲ್ಲಿ ನೋಡ್ಕೊಳ್ಳೋದಿಲ್ಲ, ಅವಾಗ ಏನೋ ಒಂಚೂರು ಜೀವನ ಮಾಡ್ತಾರೆ ಹಾಕೊಂಡು. ಅದನ್ನಾದ್ರೂ ಮುಂದಿಟ್ಕೊಂಡು ನಮ್ಗೊಂಚೂರು ಏನಾದ್ರು ವ್ಯವಸ್ಥೆ ಮಾಡಿಕೊಟ್ರೆ, ಯಾರು ಬರ್ಲಿ, ಎಲ್ರು ಬಂದರು ಒಳ್ಳೆ ಕೆಲಸ ಮಾಡ್ಕೊಡ್ಲಿ, ಇಬ್ಬ ಗೆಲ್ಲಿ, ಎಲ್ರು ಗೆಲ್ಲಿ ಅಂತಾನೆ ನಾವು ಆಶೀರ್ವಾದ. ದಾಸರಹಳ್ಳಿಯಲ್ಲಿ ಯಾವ ರೀತಿ ನಿರೀಕ್ಷೆಗಳು, ನಿಮ್ಮ ನಿರೀಕ್ಷೆಗಳು ಈಡೇರಿದ್ಯಾ? ಯಾವ ರೀತಿ ಬದಲಾವಣೆ ಆಗ್ಬೇಕು ಅಂತ ಬಯಸ್ತಾ ಇದ್ದೀರಿ? ಫುಲ್ಲು ರೋಡ್ ಎಲ್ಲ ಹೋಗಿದೆ, ರೋಡ್ ಎಲ್ಲ ಆಗ್ಬೇಕು. ಫುಲ್ ಹಂಪ್ಸ್ಗಳು, ಗಾಡಿಗಳು ಓದಿದ್ರೆ ಬರೀ ಸೌಂಡ್ಗಳೇ ಇರುತ್ತೆ. ಆಮೇಲೆ ಇಲ್ಲೆಲ್ಲ ರೋಡ್ ಎಲ್ಲ ಆಗ್ಬೇಕು, ಅದೇ ನಿರೀಕ್ಷೆ ಇದೆ. ಈ ಸಲ ಎಲೆಕ್ಷನ್ ಅಲ್ಲಿ ಮಂಜುನಾಥ್ ಅವ್ರು ಬರ್ಬಹುದಾ? ಹೇಳಂಗಿಲ್ಲ, ಹೇಗಾಗತ್ತೆ ಅಂತ ಗೊತ್ತಿಲ್ಲ. ಬಂದ್ರು ಬರ್ಬೋದು, ಎರಡ್ ತರನೂ ಇದೆ. ಎಲೆಕ್ಷನ್ ಬಗ್ಗೆ ಏನ್ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರಿ? ದಾಸರಹಳ್ಳಿ ಬಗ್ಗೆ ಹೇಳೋದಾದ್ರೆ, ಮಂಜುನಾಥ್ ಅವ್ರ ಬಗ್ಗೆ ಅಥವಾ ಮುನಿರಾಜ್ ಅವ್ರ ಬಗ್ಗೆ ಏನ್ ನಿರೀಕ್ಷೆಗಳಿದೆ? ಏನಿಲ್ಲ ಮೇಡಮ್, ಅದೇ ಇನ್ನೇನು ಮಾಮೂಲಿ ರೋಡು, ಅದು ಬಸ್ ಕನ್ವೀನಿಯಂಟ್. ಬಸ್ ಕನ್ವೀನಿಯಂಟ್ ಇಲ್ವಾ ಇಲ್ಲಿ? ಇದೆ ಅಂತೆ, ನೈಟ್ ಹತ್ತು ಗಂಟೆ ಮೇಲೆ ಈ ಕಡೆ ಬಾಣವಾಡ ಕಡೆ ಬಸ್ಸೇ ಇಲ್ಲ. ಜಿಎಂಟಿಸಿ ನಾವು ಬಾಣವಾಡ ಹೋಗ್ಬೇಕು, ಹತ್ತು ಗಂಟೆ ಲಾಸ್ಟ್. ಹೇಗಂದ್ರೆ ಅದೇ ಯಾವ ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೋಗೋದು. ವೀಕ್ಷಕರೇ, ನಾವೀಗ ದಾಸರಹಳ್ಳಿಯ ಮೆಟ್ರೋ ಸ್ಟೇಷನ್ ನಲ್ಲಿ ಇದ್ದೀವಿ. ಇಲ್ಲಿ ಸಾಕಷ್ಟು ಜನ ಆಟೋ ಡ್ರೈವರ್ಸ್ ಕೂಡ ಇದಾರೆ, ಅವ್ರ ಜೊತೆ ನಾವು ಮಾತನಾಡಿಸ್ತಾ ಹೋಗೋಣ. ಅವರ ನಿರೀಕ್ಷೆಗಳು ಏನಿದೆ, ಯಾವ ರೀತಿಯ ಬದಲಾವಣೆ ಆಗ್ಬೇಕು ಅಂತ ಬನ್ನಿ ಕೇಳೋಣ. ದಾಸರಹಳ್ಳಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಅಂತ ಇದೆ, ನಿಮ್ಮ ನಿರೀಕ್ಷೆಗಳೇನಿದೆ? ಇಲ್ಲಿನ ಶಾಸಕರು ಅಭಿವೃದ್ಧಿ ಕೆಲಸವನ್ನ ಮಾಡಿದಾರ? ಇವಾಗಿರೋ ಆಲ್ರೆಡಿ ಮಾಡಿದಾರೆ, ಎಲೆಕ್ಷನ್ ಇದೆ, ಅವ್ರಿಗೆ ಉಳಿಸ್ಕೋಬೇಕು, ಮಾಡ್ತಾರೆ ಮುಂದೆ ಏನಂತ ನೋಡ್ಬೇಕು. ಇರೋದ್ರಾಗೆ ಎಲ್ರಿಗಿನ ಚೆನ್ನಾಗೇ ಮಾಡಿದ್ದಾರೆ. ಇದುವರೆ ಇದ್ದ ಸರ್ಕಾರದಕ್ಕಿನ್ನ ಈಗಿರೋ ಸರ್ಕಾರನೇ ಬೆಸ್ಟ್, ಅಂದ್ರೆ ನಮ್ಮ ಮಂಜಣ್ಣನೇ ಬೆಸ್ಟ್. ಇರೋದ್ರಾಗೆ ನಮ್ಗೆಲ್ಲರಿಗೂ, ನಮ್ಮ ಒಬ್ಬ ಆಟೋ ಡ್ರೈವರ್ನ ಸ್ಪಂದಿಸಿ ಮಾತಾಡೋದು ಅಂದ್ರೆ ಮಂಜಣ್ಣ ಒಬ್ಬರನ್ನೇ, ಅವ್ರ ಬಿಟ್ರೆ ಯಾರು ಮಾತಾಡಲ್ಲ. ಇದುವರೆಗೂ ಮುನ್ನಾಜವ್ರು ಇದ್ರು, ಅವ್ರ ಹತ್ರ ಹೋದ್ರೆ ನಮ್ಗೆ ಬೆಲೆ ಕೊಡ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ, ಬಂದ್ರೆ ಏನೋ ಹೋದ್ರು ಅನ್ನೋ ಲೆಕ್ಕಾಚಾರ ಮಾತಾಡಿದ್ರೆ. ಈಗಿರೋದ್ರ ಮೇಲು ಮಂಜಣ್ಣ ಅಂದ್ರೆ ಗ್ರೇಟ್. ದಾಸರಹಳ್ಳಿ ಬಗ್ಗೆ ಬದಲಾವಣೆ ಆಗಿದ್ಯಾ ಅಥವಾ ಮಂಜುನಾಥ್ ಅವರ ಅಭಿವೃದ್ಧಿ ಕಾರ್ಯಗಳು ನಿಮಗೆ ಓಕೆ ಅಂತ ಅನ್ಸಿದ್ಯಾ? ಹೇಗೆ ದಾಸರಹಳ್ಳಿ ಒಳಗೆ ಸುಮಾರು ಬದಲಾವಣೆಗಳು ಆಗಿದೆ, ಬದಲಾವಣೆಗಳೇನಂತಲ್ಲ ಆಗಿದೆ, ಸುಮಾರು ಆಗಿದೆ. ಹಾ, ಈ ಸತಿ ಗೆಲ್ಸ್ಬೇಕು ಮಂಜಣ್ಣ ಅವ್ರು ಅಂತ ಅನ್ಕೊಂಡಿದೀವಿ. ಮಂಜಣ್ಣ ಅವ್ರಿಗಿಂತ ಮೇನ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸ್ಬೇಕು ಅಂತ ಒಂದು ಹೋಪ್ ಇಟ್ಕೊಂಡಿದೀವಿ. ಯಾಕೆಂದ್ರೆ ನಮ್ಮ ಆಟೋದ ತುಂಬಾ ಅನ್ಭವಿಸ್ಬಿಟ್ಟಿದೀವಿ ಈ ಡಿಪಾರ್ಟ್ಮೆಂಟ್ ನೊಳಗೆ, ಈ ರ್ಯಾಪಿಡ್ ಹಾಳು ಮುಳು ಅಂತ ಹೇಳಿ ತುಂಬಾ ನಾವು ಗಲಾಟೆ ಮಾಡಿ ಏನೇನೋ ಮಾಡಿದೀವಿ, ಆಗಿಲ್ಲ ಬಿಡಿ. ಹಂಗಾಗಿ ಏನೋ ನೋಡೋಣ, ಬದಲಾವಣೆ ಕೊಡೋಣ, ಇಲ್ಲ ಮಂಜಣ್ಣ ಗೆಲ್ಸ್ಬೇಕು ಅನ್ಕೊಂಡಿದೀವಿ, ಗೆಲ್ಸಣ ಅಂತ ಅನ್ಕೊಂಡಿದೀವಿ. ನಮ್ಗೆ ಸರ್ಕಾರ ಇಷ್ಟ ಇಲ್ಲ, ಚೇಂಜ್ ಮಾಡೋದು ಅಂತ ಐಡಿಯಾ ಇದ್ದೀನಿ ಅಷ್ಟೇ. ಯಾರು ಹೇಳಲ್ಲ, ಚೇಂಜ್ ಮಾಡ್ತೀವಿ ಅಷ್ಟೇ. ನಮ್ ಪ್ರಕಾರ ಸರ್ಕಾರ ಬೇಡ, ಚೇಂಜ್ ಮಾಡೋಣ ಅಂತ. ಪರವಾಗಿಲ್ಲ, ಅವ್ರು ಪರವಾಗಿಲ್ಲ ಮಾಡಿದ್ದಾರೆ, ಪರವಾಗಿಲ್ಲ ಅವ್ರು. ವೀಕ್ಷಕರೇ, ನಾವೀಗ ಬಾಗಲಗುಂಟೆ ವಾರ್ಡ್ ನಿಂದ
ಪೀಣ್ಯ ಇಂಡಸ್ಟ್ರಿಯಲ್ ಕಡೆಗೆ ಹೋಗ್ತಾ ಇದೀವಿ. ಸಾಕಷ್ಟು ನಿರೀಕ್ಷೆಗಳನ್ನ ಈ ಭಾಗದ ಜನರು ಇಟ್ಕೊಂಡಿದ್ದಾರೆ. ಈಗಾಗಲೇ ಇರುವಂತ ಹಾಲಿ ಶಾಸಕರ ಮೇಲೆ ಹೆಚ್ಚಿನ ನಿರೀಕ್ಷೆಗಳು ಇರೋದನ್ನ ಗಮನಿಸಬಹುದು. ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿನ ಜನರು. ಇನ್ನು ಮಾಜಿ ಶಾಸಕರಾಗಿರುವಂತ ಮುನಿರಾಜ್ ಅವರು ಕೂಡ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅಂತ ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪೀಣ್ಯ ಇಂಡಸ್ಟ್ರಿಯಲ್ಲಿ ಅವರ ಜನರ ಅಭಿಪ್ರಾಯ ಏನಿದೆ, ಯಾವ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ, ಏನು ಬದಲಾವಣೆ ಆಗ್ಬೇಕು ಅನ್ನೋದನ್ನ ಬನ್ನಿ ಕೇಳೋಣ. ವೀಕ್ಷಕರೇ, ಈಗ ನಾವು ಎಪಿ ಅಭ್ಯರ್ಥಿ ಆಗಿರುವಂತ ಕೀರ್ತನ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತನಾಡಿಸೋಣ. ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಅವರು ಕೂಡ ಚುನಾವಣೆಯನ್ನ ಎದುರಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. 2023 ವಿಧಾನಸಭಾ ಚುನಾವಣೆಗೆ ಕರ್ನಾಟಕ ಈಗಾಗಲೇ ಅಣಿ ಆಗ್ತಾ ಇದೆ, ನೀವು ಕೂಡ ಎಪಿ ಇಂದ ಅಭ್ಯರ್ಥಿ ಆಗಿದ್ರಿ ದಾಸರಹಳ್ಳಿಯಿಂದ, ಏನ್ ನಿರೀಕ್ಷೆಗಳಿದೆ, ಏನ್ ಬದಲಾವಣೆ ಮಾಡ್ಬೇಕು ಅಂತ ಇದ್ದೀರಿ? ನಮಸ್ಕಾರ. ಇವತ್ತು ನಮ್ಮ ಪವರ್ ಟಿವಿಯ ಆಟೋ ರಿಪೋರ್ಟ್ ಅನ್ನುವಂಥ ಒಂದು ಕ್ರಿಯಾಶೀಲ ಒಂದು ಹೊಸ ರಿಪೋರ್ಟಿಂಗನ್ನು ತಾವೆಲ್ಲ ಮಾಡ್ತಾ ಇದ್ದೀರಾ, ಅದಕ್ಕೆ ಪವರ್ ಟಿವಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ದಾಸರಹಳ್ಳಿಯಲ್ಲಿ ಹಲವಾರು ಕಡೆ ಇವತ್ತು ಕಸದ ರಾಶಿ ಗುಡ್ಡೆ ಆಗಿದೆ. ಅದೇ ರೀತಿ ಶಿಕ್ಷಣ ಅನ್ನುವಂಥದ್ದು 75 ವರ್ಷಗಳ ಕಾಲ ಆದರೂ ಕೂಡ ಇನ್ನೂ ಕೂಡ ಮುಟ್ಟಿಲ್ಲ. ಇವತ್ತು ತುಂಬಾ ಆಶ್ಚರ್ಯ ಆಗುತ್ತೆ. ಇವತ್ತು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ನಾವು ನಿಂತಿದ್ದೀವಿ. ನಮಗೆ ಜನರು ಒಂದು ಜನಾದೇಶವನ್ನು ಕೊಟ್ಟರೆ ನಾವು 22 ಗೌರ್ಮೆಂಟ್ ಶಾಲೆಗಳನ್ನ ಅಭಿವೃದ್ಧಿಯನ್ನು ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಅದನ್ನ ಪ್ರಸ್ತುತಪಡಿಸ್ತೀವಿ. ಇದು ಬದಲಾವಣೆ ಆದರೆ ಒಂದು ಒಳ್ಳೆ ಮಾಡೆಲ್ ದಾಸರಹಳ್ಳಿ ಕ್ಷೇತ್ರದನ್ನ ಇಡೀ ದೇಶದಲ್ಲಿ ಒಂದು ಉತ್ತಮವಾದಂತ ಪ್ರದೇಶವನ್ನಾಗಿ ನಾವು ನಿರ್ಮಿಸ್ತೀವಿ. ನೀವು ಬಂದ್ರೆ ಇದೆಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ಡೆಫಿನೆಟ್ಲಿ ಈ ಭಾಗದಲ್ಲಿ ಆರೋಗ್ಯದ ಒಂದು ಸಮಸ್ಯೆ ದೊಡ್ಡದಾಗಿದೆ. ಇವತ್ತು ದಾಸರಹಳ್ಳಿ ಭಾಗದಲ್ಲಿ ಸರ್ಕಾರಿ ಆಸ್ಪತ್ರೆ ಅನ್ನೋಂತಿದ್ದಿಲ್ಲ. ಸರ್ಕಾರಿ ಆಸ್ಪತ್ರೆಯನ್ನ ನಿರ್ಮಿಸ್ತೀವಿ ಅಂತ ಈ ಮೂಲಕ ತಮ್ಮ ಒಂದು ಸಂಕಲ್ಪ ಮತ್ತು ಒಂದು ನಮ್ಮ ಮ್ಯಾನಿಫೆಸ್ಟೋಲ್ ಕೂಡ ಅದು ಆಗುವಂತದ್ದು ನಿಜವಾಗ ನಾವು ಮಾಡಿ ತೋರಿಸ್ತೀವಿ. ಏನ್ ಗೊತ್ತಾ, ಎಲ್ಲಾರ್ಗು ಬುಡ ಹಾಲ್ ಮರದ ಬೇರೆ ಹೋಗಿರ್ತದೆ, ಅದು ಬುಡ ಹಾಲ್ ಮರ ಕಟ್ ಮಾಡ್ಬೇಕು, ಒಳ್ಳೆ ವ್ಯಕ್ತಿ ತರಬೇಕು, ನಮ್ಗೆ ಅಮ್ಮ ಆದ್ಮಿ ಪಕ್ಷ ಬರಬೇಕು. ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆ ವಾರ್ಡ್ ನಲ್ಲಿ ಇದ್ದೀವಿ. ಇಲ್ಲಿರುವಂತ ಜನರ ಸಮಸ್ಯೆಗಳೇನು, ಯಾವ ರೀತಿಯ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ, ಜೊತೆಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿಯ ಬದಲಾವಣೆಯನ್ನ ಅವರು ಬಯಸ್ತಾ ಇದ್ದಾರೆ ಅನ್ನೋದನ್ನ ಬನ್ನಿ ಅವ್ರ ಜೊತೆನೆ ಕೇಳೋಣ. ತುಂಬಾ ವರ್ಷದಿಂದ ಹಂಗೆ ಐತೆ ಕಸ, ಅವ್ರ ಯಾರು ಏನ್ ಗೆಲ್ತಾರೆ ಯಾರು ಏನ್ ಮಾಡಿಸ್ತಾ ಇಲ್ಲ ಇಲ್ಲಿವರೆಗೂ. 15 ವರ್ಷ ಆದ್ರೂ ಅದ್ ಹಂಗೆ ಐತೆ ಕಸ. ಆಮ್ ಆದ್ಮಿ ಪಕ್ಷ ಅವರು ಎತ್ತಿಸ್ತೀನಿ ಅಂತ ಹೇಳೋರೆ. ಕಸ ಸಮಸ್ಯೆ ಮಾತ್ರ ಇರೋದ ಇಲ್ಲಿ ಅಥವಾ ಬೇರೆ ಯಾವ ಇಲ್ಲ? ಕಸ ಸಮಸ್ಯೆನೇ ಇರೋದು. ವೀಕ್ಷಕರೇ, ನೀವು ನೋಡಬಹುದು ಮನೆ ಮುಂದೆನೆ ಸಾಕಷ್ಟು ಕಸ ರಾಶಿ ಇಲ್ಲಿ ಬಿದ್ದಿರೋದನ್ನ ಗಮನಿಸಿದ್ವಿ. ಈ ಕಸವನ್ನ ಆದಷ್ಟು ಬೇಗ ತೆರವು ಮಾಡಬೇಕು ಅನ್ನೋದು ಇಲ್ಲಿನ ಜನರ ಒಂದು ಬೇಡಿಕೆ ಆಗಿದೆ. ನೋಡೋಣ ಆದ್ರೆ ಯಾರು ಮಾಡ್ತಾರೆ ಅಂತ. ಕಸ ರಾಶಿಯ ಮುಂದಿನ ಒಂದು ಮನೆ ಇದೆ, ಅವ್ರ ಜೊತೆ ಕೇಳೋಣ ಯಾವ ರೀತಿ ಸಮಸ್ಯೆಯನ್ನ ಅವ್ರು ಎದುರಿಸ್ತಾ ಇದ್ದಾರೆ ಅಂತ. ಮೇಡಮ್, ಇಲ್ಲಿ ತುಂಬಾ ದಿವಸದಿಂದ ಕಸ ಆಗಿದೆ, ಯಾರು ಕ್ಲೀನ್ ಮಾಡಿಸ್ತಾ ಇಲ್ಲ. BBMP ಅವಾಗ ಹೋಗಿ ಬಂದು ಬೆಂಕಿ ಹಚ್ಚಿ ಕಸ ಗುಡಿಸ್ಬಿಟ್ಟು ಹೋಗ್ತಾರೆ. ಅದೇ ತರ ಇದೆ ಇಲ್ಲಿ ಮಣ್ಣು, ತುಂಬಾ ದಿವಸದಿಂದ ಹಂಗೆ ಇದೆ. ಏರೆ ಕೂಡ ಮೋರಿ ಅದೇ ತರ, ಏನು ಕ್ಲೀನ್ ಏನು ಮಾಡಿಸಿಲ್ಲ. ಈ ಸತಿ ಏನಾದ್ರು ಆಮ್ ಆದ್ಮಿ ಪಕ್ಷದವ್ರು ಗೆದ್ರೆ ನಿರೀಕ್ಷೆ ಅವ್ರು ಕ್ಲೀನ್ ಮಾಡಿಸ್ಬೇಕಂತ ಕೇಳ್ಕೊಂತೀವಿ. ವೀಕ್ಷಕರೇ, ನಾವೀಗ ದಾಸರಹಳ್ಳಿಯಿಂದ ಬಾಗಲಗುಂಟೆ ವಾರ್ಡ್ ಗೆ ಬಂದಿದ್ದೀವಿ. ಬಾಗಲಗುಂಟೆಯಲ್ಲಿರುವಂತಹ ಮತದಾರರ ಒಲವು ಯಾರ ಪರವಾಗಿದೆ, ಜೊತೆಗೆ ಅವರು ಯಾವೆಲ್ಲ ಬದಲಾವಣೆಯನ್ನ ನಿರೀಕ್ಷಣೆ ಮಾಡ್ತಿದ್ದಾರೆ ಅನ್ನೋದನ್ನ ಬನ್ನಿ ಅವ್ರ ಜೊತೆನೆ ಕೇಳೋಣ. ಏನ್ ನಿರೀಕ್ಷೆಗಳಿದೆ ಇಲ್ಲಿ, ಏನು ಚೇಂಜಸ್ ಆಗ್ಬೇಕು ನಿಮ್ಗೆ? ಚೇಂಜಸ್ ಅಂದ್ರೆ ಇಲ್ಲಿ ಮೊದಲು ಮುನಿರಾಜ್ ಅವರು ಇದ್ರು, ಅವ್ರು ತುಂಬಾ ಕೆಲಸ ಮಾಡಿದ್ರು. ಅದಾದ್ಮೇಲೆ ಮಂಜಣ್ಣವರು ಬಂದ್ರು, ಅವ್ರ ಮಂಜುನಾಥ್, ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರು ಚುನಾವಣೆ ಗೆದ್ದ ಮೊದಲನೇ ದಿವಸದಿಂದ ಪ್ರತಿ ದಿವಸ ಒಂದಲ್ಲ ಒಂದು ಕಾರ್ಯಕ್ರಮನ ಅವರು ಮಾಡ್ತಾನೆ ಇದ್ರು, ಉದ್ಘಾಟನೆ ಮಾಡ್ತಿದ್ರು ಮತ್ತೆ ಶಂಕುಸ್ಥಾಪನೆ ಮಾಡ್ತಿದ್ರು, ಉದ್ಘಾಟನೆ ಎಲ್ಲ ಮಾಡ್ತಿದ್ರು. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಅವರು. ಇದ್ರಲ್ಲಿ ಯಾರು ಬೇಕು ಯಾರು ಬೇಡ ಅನ್ನೋದೇ ಬೇಕು. ಈಗ ಮುಂದೆ ಮಂಜಣ್ಣ ಅವರೇ ಬರ್ಬೇಕು ಅಂತ, ಅಥವಾ ಯಾವ ನಿರೀಕ್ಷೆಗಳಿದೆ, ಚೇಂಜಸ್ ಏನಾದ್ರು ಆಗ್ಬೇಕು ಅಂತ ಜನಸಾಮಾನ್ಯರಾಗಿ ಏನ್ ಹೇಳ್ತೀರಿ? ಜನಸಾಮಾನ್ಯರಾಗಿ ನಾವು ಬದಲಾವಣೆ ಅಂತೂ ಬೇಕೇ ಬೇಕು, ಒಂದು ಸರ್ಕಾರಕ್ಕೆ ಬೆಂಬಲ ಕೊಡ್ಬೇಕು ಕೊಡ್ಬೇಕು ಅಂತ. ಓಕೆ,
ಮಂಜನ ಓಕೆ, ಮುರಾಜು ಓಕೆ, ಓಕೆ ಇಬ್ಬರಲ್ಲಿ ಯಾರು ಬಂದ್ರು ಓಕೆ, ಯಾರು ಬಂದ್ರು ಓಕೆ. ನನ್ನ ಆಫರ್ ಇದು ಮಂಜನ ಮಂಜಣ್ಣ ಅವರಿಗೆ. ದಾಸರಹಳ್ಳಿಯಲ್ಲಿ ಏನ್ ಬದಲಾವಣೆ ಆಗ್ಬೇಕು? ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಕಾಂಗ್ರೆಸ್ ಬರ್ಬೇಕು ಮೇಡಮ್. ಕಾಂಗ್ರೆಸ್ ಬರ್ಬೇಕು, ಯಾಕೆ ಬರ್ಬೇಕು ಅಂತ? ಯಾಕೆಂದ್ರೆ ಬಿಜೆಪಿ ಅವರು ಮಧ್ಯಮ ಜನಗಳಿಗೆ ಏನು ಕೆಲಸ ಮಾಡ್ತಾ ಇಲ್ಲ. ಹಂಗಾಗಿ ಏನ್ ಕಾಂಗ್ರೆಸ್ ಅವ್ರು ಮಧ್ಯಮ ಜನಗಳಿಗೆ ಮಾಡ್ತಾ ಇದ್ರು, ಆ ಕೆಲಸನ ಮತ್ತೆ ಕಾಂಗ್ರೆಸ್ ಬಂದ್ರೆ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಓಕೆ, ಕಾಂಗ್ರೆಸ್ ಅಲ್ಲಿ ಯಾರು ಬರ್ಬೋದು ಅಂತ ನನಗೆ ವ್ಯಕ್ತಿ ಅಂತ ಗೊತ್ತಿಲ್ಲ. ಪಾರ್ಟಿ ಕಾಂಗ್ರೆಸ್, ಕಾಂಗ್ರೆಸ್ ಪಾರ್ಟಿ ಬರಬೇಕು. ಓಕೆ, ಬಟ್ ವಿದ್ಯಾವಂತ ವ್ಯಕ್ತಿ ಸೆಲೆಕ್ಟ್ ಆಗ್ಲಿ ಅನ್ನೋದು ನನ್ನ ಅನಿಸಿಕೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಿಮ್ನ ಬಿಜೆಪಿ ಬರ್ಬೇಕು ಅಂತ ಬಂದ್ ಸ್ಟೇಟ್ ಕಿಂತ ಸೆಂಟ್ರಲ್ ನೋಡಿದ್ರೆ ಮೋದಿ ಅವರು ತುಂಬಾ ಅನುಕೂಲತೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಗ್ರಾಮೀಣ ಅಂದ್ರೆ ತುಂಬಾ ರೋಲ್ ಪೀಪಲ್ ಅಂದ್ರೆ ತುಂಬಾ ಬಡತನ ಇರ್ತಾರೆ, ಅವ್ರಿಗೂ ಕೂಡ ಅನುಕೂಲ ಇದೆ. ಐಯ್ಯರ್ ಇದ್ದಂತ ಮಧ್ಯದ ಅವ್ರಿಗೂ ಕೂಡ ಅನುಕೂಲ ಇದೆ. ಅಂದ್ರೆ ತುಂಬಾ ಇಂಪ್ರೂವ್ಮೆಂಟ್ ಇದ್ರಲ್ಲ, ತುಂಬಾ ಶ್ರೀಮಂತಿಕೆ ಇರ್ತಲ್ಲ ಅಂತವ್ರಿಗೆ ಪ್ರಾಬ್ಲಮ್ ಇದೆ ಒಟ್ಟಿನಲ್ಲಿ. ಅಂದ್ರೆ ಸೆಂಟ್ರಲ್ ಅಲ್ಲಿ ನೋಡ್ಕೊಂಡ್ರೆ ಮೋದಿ ಅವ್ರು ಬರ್ಬೇಕು ಅನ್ನೋ ಉದ್ದೇಶದಿಂದ ಬಿಜೆಪಿ ಬರ್ಬೇಕು ಅಂತ ಹೇಳಿ. ಏನು ಈ ಏರಿಯಾದಲ್ಲಿ ಏನು ನಿರೀಕ್ಷೆ ಇಟ್ಕೊಂಡಿದ್ರಿ ದಾಸರಹಳ್ಳಿಯಲ್ಲಿ? ಮಂಜಣ್ಣ ಏರಿಯಾ ಇಂಪ್ರೂವ್ ಆಗಿದೆ, ಇನ್ನ ಸ್ವಲ್ಪ ಇಂಪ್ರೂವ್ ಆಗ್ಬೇಕು, ರೋಡ್ಗಳು ಆಗ್ಬೇಕು, ಎಲ್ಲ ಆಗ್ಬೇಕು, ಆಗುತ್ತೆ. ಸದ್ಯಕ್ಕೆ ಒಂದ್ ಒಳ್ಳೆ ವ್ಯಕ್ತಿ ಬರ್ಬೇಕು. ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಒಳ್ಳೆ ವ್ಯಕ್ತಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಯಾವ ಪಕ್ಷ ಬಂದ್ರೆ ಅಂತ ನೋಡ್ತೀರಾ ಅಥವಾ ಅಭ್ಯರ್ಥಿ ಅಂತ? ಅಭ್ಯರ್ಥಿ ಅಂತ ನೋಡ್ಬೇಕು ಮೇಡಮ್. ಪಕ್ಷ ಅನ್ನೋದಕ್ಕಿಂತ ಅಭ್ಯರ್ಥಿ ಅಂತ ನೋಡಿ ನಾವು ಓಟ್ ಕೊಟ್ರೆ ಒಳ್ಳೆ ವ್ಯಕ್ತಿನ ಆಯ್ಕೊಂಡು ಆಯ್ದು ಇದ್ ಮಾಡ್ಬೇಕು. ಓಕೆ, ಮಂಜಣ್ಣ ಅವ್ರನ್ನ ಮತ್ತೆ ಗೆಲ್ಸುವ ನಿರೀಕ್ಷೆಗಳು ಇದೆಯಾ ನಿಮ್ಮಲ್ಲಿ? ನೋಡೋಣ ಮೇಡಮ್. ಓಕೆ, ಜನ ಮನ್ಸ್ ಮಾಡ್ಬೇಕು, ಒಬ್ರಿಬ್ರು ಮನ್ಸ್ ಮಾಡೋದಲ್ಲ, ಜನ ಮನ್ಸ್ ಮಾಡ್ಬೇಕು, ಏನ್ ಮಾಡ್ತಾರೆ ಅನ್ನೋದ್ ನೋಡಿ ಒಂದ್ ಇದ್ ಮಾಡ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಜೆಡಿಎಸ್ ಒಳ್ಳೆ ಕ್ಯಾಂಡಿಡೇಟ್ ಮಂಜಣ್ಣ ಅಂತ, ಮಂಜಣ್ಣ ತುಂಬಾ ಒಳ್ಳೆ ಕ್ಯಾಂಡಿಡೇಟ್ಸ್ ಅಂತ ನಾವು ಒಂದು ಆಯ್ಕೆ ಮಾಡ್ಕೊಂಡಿದ್ವಿ. ಬಟ್ ಈ ಸರ್ ಅವರು ಇನ್ನ ಆಗ್ತಾರಂತ 100% ಗ್ಯಾರಂಟಿ ಇಟ್ಕೊಂಡಿವಿ. ನಿನ್ನೆ ಒಂದು ಪಾರ್ಟಿಯಲ್ಲಿ ಒಂದು ಸಮೀಕ್ಷೆ ಮಾಡಿದ್ರು ಅಂತ, ಅಲ್ಲಿ ಆಗುತ್ತೆ, ಚೆನ್ನಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಹಾಗೆ ಮಾಡ್ತಾರೆ, ನೆಕ್ಸ್ಟ್ ಮಾಡ್ತಾರೆ ಫ್ಯೂಚರ್ ಅಲ್ಲಿ ಅನ್ಕೊಂಡಿದ್ವಿ. ಬಟ್ 100% ನಮ್ಗೆ ಅವರೇ ಆಗ್ಬೇಕು ಅನ್ಕೊಂಡಿದ್ವಿ ನಾವು. ರಾಜಗೋಪಾಲ ನಗರದ ವಾರ್ಡ್ ನಲ್ಲಿ ಇದೀವಿ. ಇಲ್ಲಿನ ಜನರು ತಮ್ಮ ಅಭಿಪ್ರಾಯವನ್ನ ಏನ್ ಹಂಚ್ಕೋತಾರೆ, ಜೊತೆಗೆ ಏನೆಲ್ಲ ನಿರೀಕ್ಷೆಗಳಿದೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ, ಎಂಎಲ್ಎಗಳು ಮಾಡಬೇಕಾಗಿರುವ ಕೆಲಸಗಳೇನು, ಅವ್ರು ಏನ್ ಹೇಳ್ತಾರೆ ಬನ್ನಿ ಕೇಳು. ನೀರು ರೋಡ್ ಎಲ್ಲ ಕರೆಕ್ಟ್ ಆಗಿದ್ಯಾ ನಿಮ್ಗೆ? ರೋಡ್ ಏನ್ ಕರೆಕ್ಟ್ ಐತೆ ಅಮ್ಮಯ್ಯ, ನೀರ್ಲ ದಿನ ಬಿಟ್ಟು ದಿನ ಬಿಡ್ತಾರೆ ಅಮ್ಮಯ್ಯ, 3 ದಿವಸಕ್ಕೆ 4 ಸತಿ ಬಿಡ್ತಾರೆ, ನೀರಿಲ್ಲ. ದಿನ ಫೋನ್ ಮಾಡಿ ಕೇಳ್ಬೇಕು, ಬರಲ್ಲ ಬರೋದಿಲ್ಲ ನೀರು. ಅದಕ್ಕೆ ಫೋನ್ ಮಾಡಿ ನೀರು 3 ದಿವಸ ಏನ ಬಿಡಲ್ಲ, 4 ದಿವಸ ಏನ ಬಿಡಲ್ಲ ಅಮ್ಮ. ಎಂಎಲ್ಎ ಐ ಎಂಎಲ್ಎ ಗಂತ ಎಡ್ಕೊಂಡು ಓಟ್ ಮಾತ್ರ ಹಾಕೋಕೆ ಮನೆ ಮನೆಗೆ ಬರ್ತಾರೆ, ಹಾಕ್ತೀನಿ ಓಟ್ ಹಾಕ್ತೀನಿ. ಇನ್ನ ಲೀಸ್ಟ್ ಅಲ್ಲಿ ಗೌರ್ಮೆಂಟ್ ಲೀಸ್ಟ್ ಅಲ್ಲಿ ಇದ್ದೀವಿ, ಓಟ್ ಯಾರಿಗೋ ಒಬ್ರಿಗೆ ಹಾಕ್ನೆ ಹಾಕ್ಬೇಕು. ಇವಾಗ ಕಳ್ಸಿನ ಬರ್ತೀವಿ, ನೀರು ಏನಮ್ಮ ಪ್ರಾಬ್ಲಮ್ಮ, ನೀನೇ ಹೇಳ ಮಗ್ನೆ. ಏನು ನಿರೀಕ್ಷೆ ಇಟ್ಕೊಂಡಿದ್ರೆ ಏನ್ ಚೇಂಜಸ್ ಆಗ್ಬೇಕು ಅಂತ? ಏನಿಲ್ಲ, ನಮ್ ಮೇಲೆ ಇಲ್ಲ ಆಲ್ಮೋಸ್ಟ್ ಆ ಜೆಡಿಎಸ್ ಮಂಜಣ್ಣವ್ರೆ ಗೆಲ್ಲಿ ಅಂತ ಕೇಳ್ಕೊಳ್ಳೋಣ. ಹೌದಾ, ಚೆನ್ನಾಗಿ ಕೆಲಸ ಮಾಡಿದಾರೆ ಹಿಂದೆ? ಪರವಾಗಿಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ಮಂಜುನಾಥ್ ಅವರು ಚೆನ್ನಾಗಿ ಕೆಲಸ ಮಾಡಿದಾರ? ಮಾಡವ್ರೆ, ಇನ್ನ ಮಾಡ್ಬೇಕು, ಇನ್ನ ಮಾಡ್ಬೇಕು ಕೆಲಸ ಎಲ್ಲ. ಏನ್ ಮಾಡ್ಬೇಕಿತ್ತು? ಏನ ರೋಡ್ ಕೆಲಸಗಳು ಹಂಗಂಗೆ ಇರ್ತವಲ್ಲ, ಗುಂಡಿ ಬೀಳ್ತವೆ, ಅವೆಲ್ಲ ಮಾಡೋದಿಲ್ಲವಲ್ಲ. ಓಕೆ, ಗೆದ್ದ ಮೇಲೆ ಒಂಥರ, ಗೆಲ್ಲುವರಿಗೆ ಒಂಥರ ಇರ್ತಾರೆ. ಮುಂದೆ ಅವರೇ ವಿನ್ ಆಗ್ತಾರೆ ಅಂತ ಅನ್ಸುತ್ತಾ? ಯಾರಿಗೆ ನಿಮ್ಮ ಸಪೋರ್ಟ್ ಅನ್ನಿಸ್ತದೆ? ಆಗುತ್ತೆ, ಆಗ್ತಾರೆ, ಮಂಜುನಾಥ್ ಅವರೇ ಬರ್ತಾರೆ, ಆಗ್ತಾರೆ. ಹಾಂ, ನಿಮ್ಮ ನಿರೀಕ್ಷೆಗಳು ಏನಿದೆ? ಮಾಡಿದ್ದಾರೆ, ಮುಂದೆ ಏನ್ ಆಗ್ತದೆ ಅಂತ ಹೇಳಕ್ ಆಗಲ್ಲ. ಹೇಳಿ, ಏನಾದ್ರೂ ಬದಲಾವಣೆ ಬಯಸ್ತಾ ಇದ್ದೀರಾ ನೀವು? ಬದಲಾವಣೆ ಅವರೇ ಬಂದ್ರೆ ಪರವಾಗಿಲ್ಲ, ಮಂಜುನಾಥ್ ಬಂದ್ರೆ ಪರವಾಗಿಲ್ಲ, ಅವ್ರ ಪಕ್ಷ ಬರ್ಬೇಕಲ್ಲ ಬೆಂಬಲವಾಗಿ ಅಂತ ಬಂದ್ರೆ. ಜೆಡಿಎಸ್ ಏಕೈಕ ಕ್ಷೇತ್ರ ಇದು ದಾಸರಹಳ್ಳಿ. ಹೌದು, ಇವಾಗ ಹಿಂದೆ ಬಿಜೆಪಿ ಇತ್ತು, ಹಾಗೆ ಹಿಂಗೆ ನೋಡ್ಬೇಕು. ಅವಾಗೆಲ್ಲ ಬಂದ್ರು ಅದೇನೆ ಮಾಡೋದು, ಆದ್ರೆ ಅದೇ ಪಕ್ಷ ಬಂದ್ರೆ ಪರವಾಗಿಲ್ಲ, ಬಡವ್ರ ಪಕ್ಷ ಅನ್ಸ ಅನ್ಸ್ತದೆ. ನಿಮ್ಮ ನಿರೀಕ್ಷೆಗಳೇನಿದೆ, ಏನ್ ಬದಲಾವಣೆ ಆಗ್ಬೇಕು? ಪಕ್ಷೇತರರು ಬರ್ಬೇಕು, ಮತ್ತೆ ಇಲ್ಲಾಂದ್ರೆ ಪ್ರಾದೇಶಿಕ ಪಕ್ಷಗಳು ಬರ್ಬೇಕು. ಈ ಪಕ್ಷಗಳು ಬಿಜೆಪಿ ಕಾಂಗ್ರೆಸ್ ಅನ್ನೋದು ಏನಿರುತ್ತೆ ಅವೆಲ್ಲ ಏನು ಮಾಡಿಲ್ಲ. ಇವಾಗ ಬಿಜೆಪಿ ಬಂದ್ ಇಷ್ಟು ವರ್ಷ 10 ವರ್ಷದಿಂದ ರೈಟ್ ಜಾಸ್ತಿ 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 ಜಾಸ್ತಿ, ಅದಕ್ಕೆ ಒತ್ತು ಜಾಸ್ತಿ ನಾವು ಜೆ ಡಿ ಎಸ್ ಆಗ್ಲಿ ಈ ತರ ಪ್ರಾದೇಶಿಕ ಪಕ್ಷಗಳು ಯಾವ್ದಕ್ಕೆ ತರ ಆಗ್ಲಿ ಮಾಡ್ಬೇಕು, ಹೊಸ ಪಕ್ಷ ಬರಬೇಕು, ಹೊಸ ಬದಲಾವಣೆ ಆಗ್ಬೇಕು, ಅದನ್ನ ಬಯಸ್ತೀವಿ.
ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಕೆಲವೊಂದಷ್ಟು ಭಾಗಗಳ ಪರಿಚಯ ಕೂಡ ಮಾಡ್ತಾ ಇದ್ವಿ. ದಾಸರಳ್ಳಿ 8ನೇ ಮೈಲಿ ಆಗಿ ಬಗಲಗುಂಟೆ ಈಗ ನಾವು ನಿಂತಿರುವ ಕ್ಷೇತ್ರ ಅಂತ ಹೇಳಿದ್ರೆ ಅಂದ್ರೆ ವಾರ್ಡ್ ಚಿಕ್ಕಬಾಣವಾರದಲ್ಲಿ ನಾವಿದ್ದೀವಿ. ಚಿಕ್ಕಬಾಣವಾರ ಅಂತ ಹೇಳಿದ ತಕ್ಷಣ ಚಿಕ್ಕಬಾಣವಾರದ ಕೆರೆ ಎಲ್ಲರ ಕಣ್ಣ ಮುಂದೆ ಬರುತ್ತೆ. ನನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ವಿಶಾಲವಾದಂತಹ ಚಿಕ್ಕಬಾಣವಾರ ಕೆರೆಯನ್ನ ನೀವು ಗಮನಿಸ್ತಾ ಇರ್ಬೋದು. ಅದರ ಆಪೋಸಿಟ್ ನೀವು ಗಮನಿಸೋದಾದ್ರೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಸವನ್ನ ಹಾಕಲಾಗುತ್ತೆ. ಈ ನನ್ನ ಎಡಭಾಗದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರೆ ಇಲ್ಲೇ ಸಾಕಷ್ಟು ಕಸಗಳನ್ನ ಹಾಕ್ತಾರೆ, ಹಾಗೆ ಮೆಡಿಕಲ್ ವೇಸ್ಟೇಜ್ ನ ಕೂಡ ಇಲ್ಲೇ ಹಾಕ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಸ್ಮೆಲ್ ಕೂಡ ಬರ್ತಾ ಇದೆ. ಹಾಗೆ ಇಲ್ಲಿರುವಂತ ಸ್ಥಳೀಯರು ಇದರಿಂದ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ, ಯಾವ ರೀತಿಯ ಸಮಸ್ಯೆಯನ್ನ ಅವರು ಎದುರಿಸ್ತಾ ಇದ್ದಾರೆ, ಯಾವ ರೀತಿಯ ಬದಲಾವಣೆಯನ್ನ ಅವರು ಬಯಸ್ತಾ ಇದ್ದಾರೆ ಅನ್ನೋದನ್ನ ಬನ್ನಿ ಅವ್ರ ಜೊತೆನೆ ಕೇಳೋಣ. ಸರ್ ಹೇಳಿ. ಮೇಡಮ್ ನಮಸ್ತೆ, ನಮ್ಮ ಹೆಸರು ಸಂತೋಷ್ ಅಂತ. ನಾವು ಸ್ಥಳೀಕರು, ಇಲ್ಲಿ ಚಿಕ್ಕಬಾಣವರ ದಾಸಪ್ಪನ ಪಾಳ್ಯದಲ್ಲಿ ವಾಸವಾಗಿದ್ದೀವಿ. ಆದರೆ ಇಲ್ಲಿ ತುಂಬ 15 ವರ್ಷಗಳಿಂದ ಕೆರೆ ಅಭಿವೃದ್ಧಿ ಆಗಲಿಲ್ಲ. ಎಲ್ಲ ನಾಯಕರು ಬಂದು ಹೋದರು, ಮತ್ತು ಇಲ್ಲಿ ಇರೋ ಸಪ್ತಗಿರಿ ಹಾಸ್ಪಿಟಲು ಮತ್ತು ಸುತ್ತಮುತ್ತ ಅಪಾರ್ಟ್ಮೆಂಟ್ಸ್ಗು ಎಲ್ಲ ಸ್ಯಾನಿಟ್ರಿ ನೀರು ಇದಕ್ಕೆ ಕಲೆಕ್ಷನ್ ಆಗಿದೆ. ಇದರಿಂದ ಏನನ್ನ ಒಂದು ಮುಂದೆ ಬದಲಾವಣೆ ಆಗಬೇಕು. ಜನ ಇಲ್ಲಿ ತುಂಬ ರೋಸ್ ಹೋಗಿದ್ದಾರೆ. ಯಾವ ರೀತಿ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ ನೀವು? ತುಂಬಾ ನಿರೀಕ್ಷೆಯಲ್ಲಿದ್ದೀವಿ. ಕೆರೆ ಒಂದು ನಮ್ಮ ಸಮಸ್ಯೆ ಭಾರಿ ಇದೆ. ಮುಂದೆ ಫ್ಯೂಚರ್ ಮಕ್ಕಳು ಬಾಳ್ಬೇಕು, ಬದುಕಬೇಕು, ಮತ್ತೆ ಕುಡಿಯೋ ನೀರಿನ ನಾಳೆ ಏನು ಕಾಯಿಲೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅದರಿಂದ ನಾವು ಈ ಸಾರಿ ಬದಲಾವಣೆ ಆಗ್ಬೇಕು ಅಂತ ಹೇಳಿ ನಾವು ಕೀರ್ತನ್ ಕುಮಾರ್ ಅವ್ರಿಗೆ ಮತ ಹಾಕಕ್ಕೆ ರೆಡಿ ಇದ್ದೀವಿ. 40 ವರ್ಷ ಆಯ್ತು ಇದೇ ಊರಲ್ಲಿ ಹುಟ್ಟಿ ಬೆಳೆದಿದ್ದು. ಕೆರೆ ಮುಂಚೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಈಗ ಸಪ್ತಗಿರಿ ಆಸ್ಪತ್ರೆ, ಕಾಲೇಜು ಮತ್ತೆ ಇದು ಏನು ಅಪಾಯಿಂಟ್ಮೆಂಟ್ಸು ಎಲ್ಲ ನೀರು ಬಂದು ಕೆರೆ ಗಲೀಜಾಗೋಗ್ಬಿಟ್ಟಿದೆ. ಸ್ಮೆ ಬೆಳಗ್ಗೆ ಇದ್ರೆ ಬಾಗಿಲು ತೆಗಿಯೋ ಕಾಲ, ಆ ಥರ ಸ್ಮೆಲ್. ಸೊ ಕೆರೆ ಅಭಿವೃದ್ಧಿ ಆಗಬೇಕು ಅನ್ನೋದು ನಿಮ್ಮ ಮೇನ್ ಉದ್ದೇಶ. ಇದು ಬಿಟ್ಟರೆ ನಿಮ್ಮ ಸುತ್ತಮುತ್ತ ಯಾವ ರೀತಿಯ ಸಮಸ್ಯೆ? ಚರಂಡಿ, ಚರಂಡಿ ಕಸದವ್ರು ಬರೋದೇ ಇಲ್ಲ, ಎಲ್ಲ ತಂದು ಇಲ್ಲೇ ಹಾಕ್ತಾ ಇದ್ದಾರೆ. ಅದರಿಂದ ಎಲ್ಲಾನು ಗಲೀಜೆ. ನಮ್ಗೆ ಇನ್ನೇನು ಇಲ್ಲ, ಚರಂಡಿ ಕ್ಲೀನ್ ಮಾಡ್ಕೊಡ್ಬೇಕು, ಬಂದು ವಾರ ವಾರ ಕ್ಲೀನ್ ಮಾಡ್ಕೊಡ್ಬೇಕು, ಕೆರೆ ಕ್ಲೀನ್ ಮಾಡ್ಕೊಡ್ಬೇಕು, ನೀರಿನ ವ್ಯವಸ್ಥೆ ಚೆನ್ನಾಗಿರ್ಬೇಕು ಮಾಡ್ಬೇಕು. ಈ ಬಾಣಾವರ ಕೆರೆ ನಾವಿಲ್ಲಿ ಬಂದು 15-20 ವರ್ಷ ಆಗಿದೆ, ಇದೇ ತರ ಇದೆ. ಎಲ್ಲ ಅಭಿವೃದ್ಧಿ ಮಾಡ್ತೀನಿ ಅಭಿವೃದ್ಧಿ ಮಾಡ್ತೀನಿ ಅಂತ ಇವತ್ತಿನವರೆಗೂ ಯಾರು ಅಭಿವೃದ್ಧಿ ಮಾಡಿಲ್ಲ. ಇದರಿಂದ ಎಲ್ಲ ಜನರಿಗೆ ಸುಮಾರು ಹುಷಾರಿಲ್ಲ, ಕಾಯಿಲೆ ಎಲ್ಲ ಬಂದಿದೆ. ಇಲ್ಲಿ ಉಸಿರಾಡಕ್ ಸರಿಯಾಗಿ ಆಗಲ್ಲ ನಮ್ಗೆ. 2 ವರ್ಷದಿಂದ ಇದೇನೆ ಹಿಂಗೇ ಇದೆ, ಸ್ವಲ್ಪನು ಬದಲಾವಣೆನೂ ಆಗಿಲ್ಲ. ಯಾರು ಬಂದ್ರು ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ, ಒಂದ್ ಸ್ವಲ್ಪನು ಬದಲಾವಣೆ ಇಲ್ಲ. ಮೊನ್ನೆ ಒಂದು 15 ಡೇಸ್, ಒನ್ ಮಂತ್ ಬ್ಯಾಕು, ಸಖತ್ತು ಸ್ಮೆಲ್ಲು, ಮನೇಲೆ ಇರಕ್ ಆಗ್ತಿಲ್ಲ. ದೇವ್ರ ಸಾಮಾನ್ ತೊಳೆದ್ರೆ ಹಿಂಗಿಟ್ರೆ ಹಂಗೆ ಕಪ್ಪಗಾಗುತ್ತೆ. ದೇವ್ರ ಸಾಮಾನೆ ಹಂಗಿದೆ ಅಂದ್ರೆ ಇನ್ನ ನಾವು ಉಸಿರಾಡೋ ಹೆಂಗಿರುತ್ತೆ ಗಾಡಿ? ನೀವು ಗಮನಿಸಬಹುದು ವೀಕ್ಷಕರೇ, ಸಾಕಷ್ಟು ಜನರು ಇಲ್ಲಿನ ಸ್ಥಳೀಯರದ್ದು ಒಂದೇ ಬೇಡಿಕೆ ಏನಂತ ಹೇಳಿದ್ರೆ ಈ ಚಿಕ್ಕಬಾಣವಾರ ಕೆರೆ ಸಾಕಷ್ಟು ಕಲುಷಿತ ಆಗಿದೆ, ಜೊತೆಗೆ ಕಸದ ಸಮಸ್ಯೆ ಇದೆ. ಎಲ್ಲರೂ ಕೂಡ ರೋಡ್ಗೆ ಬಂದು ಕಸವನ್ನ ಹಾಕ್ತಾ ಇದ್ದಾರೆ. ಅದನ್ನ ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡಬೇಕು. ಹಾಗಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನಾವು ದೊಡ್ಡದಾದಂತಹ ಬದಲಾವಣೆಯನ್ನ ಬಯಸ್ತಾ ಇದೀವಿ ಅನ್ನೋದು ಇಲ್ಲಿನ ಮತದಾರರ ಒಂದು ಅನಿಸಿಕೆ ಆಗಿದೆ. ಸರ್, ಈ ಬಾರಿ ಎಲೆಕ್ಷನ್ ಅಲ್ಲಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಈಗಿರುವಂತಹ MLA ಕೆಲಸವನ್ನ ಮಾಡಿದಾರಾ? ದಾಸರಳ್ಳಿಯವರು ಕೆಲಸ ಮಾಡಿದ್ದಾರೆ, ಪರವಾಗಿಲ್ಲ. ಓಕೆ, ತುಂಬಾ ಟಫ್ ಇದೆ. BJP ಮತ್ತೆ ಕಾಂಗ್ರೆಸ್ ಎಲ್ಲ ಮೂರು ಟಫ್ ಇದೆ, ಯಾರು ಬರುತ್ತೆ ಅಂತ ಹೇಳಕ್ ಆಗಲ್ಲ. ಜನಗಳ ನಿರೀಕ್ಷೆ ಯಾರು ಸರಿ ಮಾಡಿದ್ದಾರೆ ಯಾರು ಮಾಡಿದಾರೆ ಅಂತ ಗೊತ್ತಾಗ್ಬೇಕಂದ್ರೆ ಕಾಯ್ಬೇಕು ರಿಸಲ್ಟ್. ನಿಮ್ಮ ಒಲವು ಯಾರ ಪರವಾಗಿದೆ? ನಮ್ಮ ಒಲವು ಅಂತ ಹಂಗ ಹೇಳಕ್ ಆಗಲ್ಲ ಮೇಡಮ್, ಮೂರು ಪಕ್ಷ ಸಮಾನ ಆಗಿದ್ದಾರೆ ಇಲ್ಲಿ. ಎಲ್ಲ BJP ಟ್ರಯಾಂಗಲ್ ಇದೆ ಇಲ್ಲಿ, ಹಾಗಾಗಿ ಹೇಳಕ್ ಆಗಲ್ಲ. ರಿಸಲ್ಟ್ ಬಂದ್ಮೇಲೆ, ಪರದ ಮೇಲೆ ಬಂದಾಗಲೇ ಗೊತ್ತಾಗೋದು. ಈಗಿರುವಂತಹ ಹಾಲಿ MLAಗಳು ಏನಾದ್ರು ಮಾಡಿದಾರಾ, ಮುಂದೆ ಏನ್ ಬದಲಾವಣೆ ಆಗ್ಬೇಕು? ಹಾಲಿ MLA ಅಂತಂದ್ರೆ ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ಮುಂಚೆ ಮುನಿರಾಜ್ ಅವರು ಇದ್ರು. ಮುನಿರಾಜ್ ಅವ್ರದ್ದು ಇಲ್ಲಿ ಏನು ಬೆಳವಣಿಗೆಗಳು, ಮತ್ತೆ ಇಲ್ಲಿ ರೋಡ್ ಅಭಿವೃದ್ಧಿ ಇರ್ಬೋದು, ಮತ್ತೆ ABB ರೋಡ್ ಇರ್ಬೋದು, ಇದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗ ಹಾಲಿ ಶಾಸಕರುಗಳಿಗೆ ಏನಂತಂದ್ರೆ ಅಂದ್ರೆ ಸ್ವಲ್ಪ ಈ ಸ್ಲಮ್ ಏರಿಯಾಗಳೆಲ್ಲ ಡೆವಲಪ್ಮೆಂಟ್ ತುಂಬಾ ಕಡಿಮೆ ಆಗಿದೆ, ಮತ್ತೆ ರೋಡ್ ಅಲ್ಲಿ ತುಂಬಾ ವ್ಯತ್ಯಾಸಗಳಾಗಿದ್ದಾವೆ. ಮೇನ್ ಆಗಿ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಡಿಫಿ, ಯಾಕಂದ್ರೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸುಮಾರು ಒಂದು ದಿನಕ್ಕೆ ಫ್ಲೋ ಆಫ್ ವೆಹಿಕಲ್ಸ್ 2-3 ಲಕ್ಷ ವೆಹಿಕಲ್ಸ್ ಗಳಿದಾವೆ. ರೋಡ್ ಡೆವಲಪ್ಮೆಂಟ್ ಅಲ್ಲಿ ತುಂಬಾ ಹಿಂದೆ ಬಿದ್ದಿದ್ದಾರೆ ಈಗ ಈಗಿರ್ತಕ್ಕಂತ ಹಾಲಿ ಶಾಸಕರು. ಬಟ್ ಮಾಜಿ ಶಾಸಕರು ಪರವಾಗಿಲ್ಲ ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ, ನಿಮ್ಗೆ ಗೊತ್ತಿರಬೇಕು, ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಅತ್ಯಂತ ಉಡುಗೊರೆ ಚೆನ್ನಾಗಿರೋ ಉಡುಗೊರೆ ಕೊಟ್ಟಿದ್ದಾರೆ. ಈಗ ಇದು ಗುಬ್ಬಿ ಕೂಡ ಒಂದು HAL ಫ್ಯಾಕ್ಟ್ರಿ ಆಗಿದೆ. ಅದರಿಂದ ಒಂದು ಮಾಜಿ ಶಾಸಕರಾದಂತ ಇವರು ಯಾರು ಮುನಿರಾಜ್ ಅವರು ಅಭಿವೃದ್ಧಿ ತುಂಬಾ ಚೆನ್ನಾಗಿದೆ ಈ ಭಾಗದಲ್ಲಿ. ಮುಂದೆ ಅವರು ಬರಬೇಕು ಅಂತ ನಿರೀಕ್ಷೆ ಮಾಡ್ತಿದ್ದೀರಿ? 100% ನಿರೀಕ್ಷೆ ಮಾಡ್ತೀನಿ, ಯಾಕಂದ್ರೆ ಅವ್ರ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ನಂಬರ್ 1 ಇದ್ದಾರೆ ಅವರು. ಸೊ ಅದರಿಂದ ಅವ್ರು ಮುಂದೆ ಬರ್ಬೇಕಂತ ತುಂಬಾ ಅಭಿಪ್ರಾಯ.
ಎಸ್ ವೀಕ್ಷಕರ ಇವತ್ತಿನ ಆಟೋ ರಿಪೋರ್ಟರ್ ಕ್ಷೇತ್ರ ಸಂಚಾರದಲ್ಲಿ ನಾವು ಸಂಚರಿಸಿರುವಂತಹ ಕ್ಷೇತ್ರ ಟಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ. ಸಾಕಷ್ಟು ನಿರೀಕ್ಷೆಗಳನ್ನ ಇಲ್ಲಿನ ಜನರು ಇಟ್ಕೊಂಡಿದ್ದಾರೆ. ಈಗಿರುವಂತಹ ಹಾಲಿ ಶಾಸಕರ ಮೇಲೆ ಕೂಡ ಸಾಕಷ್ಟು ಭರವಸೆಯನ್ನ ಇಲ್ಲಿನ ಜನತೆ ಇಟ್ಕೊಂಡಿರೋದನ್ನ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಮಿಕರು ಇಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾರ್ಮಿಕರಿಗೆ ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಡ್ಬೇಕು ಅನ್ನೋದನ್ನ ಸಾಕಷ್ಟು ಜನರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇನ್ನೇನು ಕೆಲವೇ ದಿನಗಳು ಮಾತ್ರ ಇವೆ ಚುನಾವಣೆ ಎದುರಿಸುವುದಕ್ಕೆ. ಹೇಗಿರುವಂತ ಹಾಲಿ ಶಾಸಕರೇ ಮತ್ತೆ ಆಯ್ಕೆಯಾಗಿ ಬರ್ತಾರ ಅನ್ನುವಂತ ಕುತೂಹಲ ಸಹಜವಾಗಿಯೇ ಇದೆ. ಮೂರೂ ಪಕ್ಷಗಳು ಜಿದ್ದಾಜಿದ್ದಿನ ಕಣವನ್ನ ಈಗಾಗಲೇ ರೆಡಿ ಮಾಡಿಕೊಂಡಿದೆ. ಮುಂದಿನ ಈ ಚುನಾವಣೆಯ ನಂತರ ರಿಸಲ್ಟ್ ಬಂದ ಮೇಲೆ ಯಾವ ಶಾಸಕರು ಮತ್ತೆ ಇಲ್ಲಿ ಆಯ್ಕೆಯಾಗಿ ಬರ್ತಾರೋ ಅವರ ಮೇಲೆ ಬೆಟ್ಟದಷ್ಟು ಒಂದು ಅಭಿವೃದ್ಧಿಯ ಕನಸುಗಳನ್ನ ಇಲ್ಲಿನ ಮತದಾರರು ಅವರ ಮುಂದೆ ಇಟ್ಟಿದ್ದಾರೆ. ಅದೆಲ್ಲವನ್ನ ಈಡೇರಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದು ಇವತ್ತಿನ ವಿಶೇಷ ಸಂಚಿಕೆ. ಕ್ಯಾಮರಾ ಪರ್ಸನ್ ಶರತ್ ಜೊತೆ ಲೀನಶ್ರೀ. ನೋಡ್ತಾ ಇರಿ ಪವರ್ ಟಿವಿ. ಇದು ನಿಮ್ಮ ಶಕ್ತಿ.